ತಾಲೂಕಿನ ಪ್ರತಿ ಹಳ್ಳಿಗಳ ಅನುಕೂಲಕ್ಕಾಗಿ ಹತ್ತಿ, ಶೇಂಗಾ, ವಿವಿಧ ಬೆಳೆ ಮಾರುಕಟ್ಟೆ ಕೇಂದ್ರ, ಕುಂದಗೋಳ ಪಟ್ಟಣಕ್ಕೊಂದು ಬಸ್ ಡಿಪೋ, ಅತಿವೃಷ್ಟಿ ಹಾನಿಗೊಳಗಾದ ರೈತರಿಗೆ ಬೆಳೆ ಪರಿಹಾರ, ಮನೆ ಬಿದ್ದವರಿಗೆ ಪರಿಹಾರ, ಕುಂದಗೋಳದಲ್ಲಿ ಉನ್ನತ ದರ್ಜೆ ಕಾಲೇಜುಗಳು, ಸೂಕ್ತ ಬಸ್ ವ್ಯವಸ್ಥೆ, ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ರೈತ ಮುಖಂಡ ಶಿವಾನಂದ ಬೆಂತೂರು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಗಾಳಿ ಮರೆಮ್ಮದೇವಿ ದೇವಸ್ಥಾನದಿಂದ ಮಾರುಕಟ್ಟೆ ರಸ್ತೆ ಮೂಲಕ ಆಡಳಿತ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕುಂದಗೋಳ ಪಟ್ಟಣದ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿ ಕುಂದಗೋಳ ತಹಶೀಲ್ದಾರ ಕಚೇರಿ ತೆರಳಿ ತಹಶೀಲ್ದಾರ ಬಸವರಾಜ್ ಮೆಳವಂಕಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ವೇಳೆ ಕೆಲ ರೈತರು, ಮಹಿಳೆಯರು ವಾಗ್ವಾದ ಮಾಡಿದಂತೆ ತಹಶೀಲ್ದಾರರಿಗೆ ತಮ್ಮ ಅಹವಾಲನ್ನು ತೋಡಿಕೊಂಡರು. ಕರ್ನಾಟಕ ರಕ್ಷಣಾ ವೇದಿಕೆ, ಕರವೇ ಕಾರ್ಯಕರ್ತರು, ರೈತ ಸಂಘಟನೆ, ಮಹಿಳಾ ಸಂಘಟನೆಗಳು, ಟೆಂಪೋ ಮಾಲೀಕರ ಸಂಘ, ಪ್ರವೀಣ್ ಶೆಟ್ಟಿ ಬನ, ಹಿತರಕ್ಷಣಾ ಸಮಿತಿ ಸೇರಿ ಬಂದ್ಗೆ ಕರೆ ನೀಡಿ ಬಂದ್ ಯಶಸ್ವಿಗೊಳಿಸಿದರು. ಶಿವಾನಂದ ಬೆಂತೂರು ಮಾತನಾಡಿ, ಸರ್ಕಾರ ಕುಂದಗೋಳ ಬಗ್ಗೆ ಗಮನ ಹರಿಸಿ ಪರಿಹಾರ ಕೊಡದಿದ್ರೆ ಇಂದು ಕೇವಲ ಸಾಂಕೇತಿಕ ಬಂದ್ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಒಂದು ಹುಬ್ಬಳ್ಳಿ ಮತ್ತು ಲಕ್ಷ್ಮೇಶ್ವರ ಹೆದ್ದಾರಿಯನ್ನು, ಅದಕ್ಕೆ ಮಂಗಸೂಳಿ ರಸ್ತೆ ಅಂತ ಹೇಳ್ತಾರೆ, ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಕುಂದಗೋಳ ತಾಲೂಕಿನ ಏನು ಗ್ರಾಮಗಳು ಬರ್ತವೆ, ಈ ಎಲ್ಲ ಗ್ರಾಮಗಳು ಬಡ ಹಾಗೂ ರೈತಾಪಿ ವರ್ಗದವರು ಇಲ್ಲಿರೋದ್ರಿಂದ ಟೋಲನ್ನು ಏನು ಮಿತ್ರ ಇನ್ಫ್ರಾ ಅನ್ನೋ ಒಂದು ಮೈಸೂರು ಮೂಲದ ಸಂಸ್ಥೆಯವ್ರಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಈ ಒಂದು ಟೋಲನ್ನು ತಾವು ನಿಲ್ಲಿಸ್ಬೇಕು. ಸಾಂಕೇತಿಕವಾಗಿ ಅಂತಂದ್ರೆ ಸರ್ಕಾರಕ್ಕೆ ನಾವೆಲ್ಲ ಜೀವಂತ ಅದೀವಿ ಅನ್ನೋದನ್ನು ಎಚ್ಚರಿಸ್ಬೇಕಾಗಿತ್ತು. ನಾವು ಇಲ್ಲಿ ಅದೇವಪ್ಪ, ನಿಮ್ಗೆ ನಮ್ಮ ಕೆಲಸನ ಕೇಳ್ತಾ ಇಲ್ಲ, ನಿಮ್ಮ ಕಿವಿ ಬಂದಾಗಿದೆ, ಸ್ವಲ್ಪ ಕಿವಿಗೊಟ್ಟು ಕೇಳ್ರಿ ಅಂತೇಳಿ ಹೇಳೋಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಕುಂದಗೋಳ ಬಂದ್ ಮಾಡ್ತಾ ಇದ್ದೀವಿ.